ನೀವು 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಾಗಿದ್ದೀರಾ ನೀವು ಮನೆಗಳಲ್ಲಿ ನರ್ಸಿಂಗ್ ಅಥವಾ ವೈದ್ಯಕೀಯ ಆರೈಕೆ ಸೌಲಭ್ಯಗಳನ್ನು ಹುಡುಕುತ್ತಿದ್ದೀರಾ ಸರ್ಕಾರದಿಂದ ಹಿರಿಯ ನಾಗರಿಕರಿಗಾಗಿ ಇರುವ ಯೋಜನೆಗಳ ಬಗ್ಗೆ ತಿಳಿಯಲು ನೀವು ಬಯಸುತ್ತೀರಾ ನಿಮಗೆ ನಿರ್ವಹಣಾ ಕಾಯ್ದೆಯ ಬಗ್ಗೆ ಗೊತ್ತಿದೆಯಾ ನಿಮಗೆ ವೃದ್ಧಾಪದ ವೇತನ ಬರುವುದು ವಿಳಂಬವಾಗುತ್ತಿದೆಯಾ ನೀವು ವೃದ್ಧಾಶ್ರಮಗಳ ಬಗ್ಗೆ ತಿಳಿಯಲು ಬಯಸಿದ್ದೀರಾ ಹಿರಿಯ ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಜೀವನ ನಡೆಸಲು ಸಹಾಯ ಮಾಡುವಂತ ವಿಚಾರಗಳ ಬಗ್ಗೆ ಮಾಹಿತಿ ಇದೆಯೇ ನಿಮಗೆ ಯಾವುದೇ ಸಮಸ್ಯೆ ಬಗ್ಗೆ ಕಾನೂನಾತ್ಮಕ ಸಲಹೆ ಬೇಕಿದೆಯಾ ರಕ್ಷಿಸಬೇಕಾದ ಯಾವುದೇ ಹಿರಿಯ ನಾಗರಿಕರ ಬಗ್ಗೆ ನಿಮಗೆ ತಿಳಿದಿದೆಯಾ ನೀವು ನಿಂದನೆಯನ್ನು ಒಳಪಡಿಸಿದ್ದೀರಾ ನಿಮಗೆ ಒಂಟಿತನ ಕಾಡುತ್ತಿದೆಯಾ ಭಾವನಾತ್ಮಕವಾಗಿ ನಿಮಗೆ ಸಹಾಯ ಏನಾದರೂ ಬೇಕಾಗಿದೆಯಾ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ ಸರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಗೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಮಸ್ಕಾರ ಹಿರಿಯ ನಾಗರಿಕರು ಅಂದರೆ ಯಾರು ವಯಸ್ಸು 60 ಅಥವಾ ಅದಕ್ಕಿಂತ ಮೇಲ್ಪಟ್ಟವರು ನಿರ್ಗತಿಕರಾಗಿದ್ದು ಅಂದರೆ ಬಹಳ ಅಲ್ಪ ಅಥವಾ ನಿಗದಿತ ಆದಾಯವನ್ನು ತನ್ನ ಸ್ವಂತ ಮೂಲಗಳಿಂದ ಅಥವಾ ಕುಟುಂಬದ ಸದಸ್ಯರ ಅಥವಾ ಇತರ ಮೂಲಗಳಿಂದ ಹಣದ ನೆರವು ಜೀವನೋಪಾಯಕ್ಕಾಗಿ ದೊರೆಯದೇ ಇರುವವರು ಇಂತಹ ಹಿರಿಯ ನಾಗರಿಕರನ್ನು ವೃದ್ಧರು ವಯೋವೃದ್ಧರು ಹಿರಿಯರು ಅಥವಾ ಹಿರಿಯ ವಯಸ್ಕರು ಎಂದೆಲ್ಲ ಕರೆಯಲಾಗುತ್ತದೆ ವಯಸ್ಸಾಗುತ್ತಾ ಹೋದಂತೆ ಹಿರಿಯ ನಾಗರಿಕರಿಗೆ ಅನಾರೋಗ್ಯ ಮತ್ತು ಇತರ ಕಾಯಿಲೆಗಳಿಗೆ ಒಳಗಾಗುವುದು ಸಹಜ ಅವರ ನಿವೃತ್ತಿ ಒಂಟಿತನ ಮತ್ತು ವಯೋಸಹಜತೆಗೆ ಸಂಬಂಧಿಸಿದ ಸಾಮಾಜಿಕ ಸಮಸ್ಯೆಗಳನ್ನು ಅವರು ಎದುರಿಸುತ್ತಾರೆ 60-65 ವರ್ಷ ದಾಟುತ್ತಿದ್ದಂತೆ ಅಂದರೆ ಮಾಮೂಲಿ ಮಾತಿನಲ್ಲಿ ಹೇಳುವುದಾದರೆ ವಯಸ್ಸಾಗುತ್ತಿದ್ದಂತೆಯೇ ಅಧಿಕ ರಕ್ತದೊತ್ತಡ ಸಂಧಿವಾತ ಹೃದ್ರೋಗ ಮಧುಮೇಹ ಇತ್ಯಾದಿ ಕಾಯಿಲೆಗಳು ಅವರನ್ನು ಬಾಧಿಸತೊಡಗುತ್ತದೆ ಕೆಮ್ಮು ಕಫ ಹಲ್ಲಿನ ಸಮಸ್ಯೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಉಂಟಾಗುತ್ತದೆ ಕಣ್ಣಿನ ದೃಷ್ಟಿ ಕಿವಿ ಕೇಳಿಸುವುದು ಕ್ಷೀಣಿಸತೊಡಗುತ್ತದೆ 75 ವರ್ಷ ವಯಸ್ಸಿನ ಹೊತ್ತಿಗೆ 48% ಪುರುಷರು 37% ಮಹಿಳೆಯರು ಕನಿಷ್ಠ ಕೆಲವು ಗಮನಾರ್ಹವಾದ ಶ್ರವಣವನ್ನು ಕಳೆದುಕೊಂಡಿರುತ್ತಾರೆ ಜೊತೆಗೆ ಹಿರಿಯ ನಾಗರಿಕರು ವಯಸ್ಸಾಗುತ್ತಾ ಆಗುತ್ತಾ ನಿದ್ರಾಹೀನತೆ ಸಮಸ್ಯೆಗೆ ಒಳಗಾಗುತ್ತಾರೆ ಜ್ಞಾಪಕ ಶಕ್ತಿಯು ಅವರನ್ನು ಕಾಡುತ್ತದೆ ಸಾಮಾನ್ಯವಾಗಿ ಹಿರಿಯರು ನಂಬುವವರು ಹೆಚ್ಚಾಗಿ ಕುಟುಂಬದ ಸದಸ್ಯರು ಸೇವೆ ಒದಗಿಸುವವರು ಮತ್ತು ನೆರೆಹೊರೆಯವರು ದುರುಪಯೋಗ ಮಾಡುವವರು ನಿಂದನೆ ಮಾಡುತ್ತಾರೆ ನಿಂದನೆಯ ಸಂಕೇತಗಳೆಂದರೆ ಪುನರಾವರ್ತಿತ ಜಗಳಗಳು ಉದ್ವೇಗ ಖಿನ್ನತೆ ವ್ಯಕ್ತಿತ್ವ ಮತ್ತು ನಡವಳಿಕೆಯಲ್ಲಿ ಬದಲಾವಣೆಗಳಾದರೆ ಅದು ನಿಂದನೆಯ ಸಂಕೇತಗಳು ಭಾರತದ ಅನೇಕ ವೃದ್ಧರಲ್ಲಿ ಸುಮಾರು 50% ಜನರು ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ ಎಂಬ ವರದಿ ಇದೆ ಅದರಲ್ಲಿ 77% ತಮ್ಮ ಕುಟುಂಬಗಳೊಂದಿಗೆ ವಾಸಿಸುತ್ತಿದ್ದರು ಹಿರಿಯ ನಾಗರಿಕರು ನೀವು ಯಾವುದೇ ರೀತಿಯ ನಿಂದನೆಯನ್ನು ಅನುಭವಿಸುವ ಹಿರಿಯರಾಗಿದ್ದರೆ ಅಥವಾ ನಿಂದನೆಗೆ ಒಳಗಾಗುವ ಯಾರನ್ನಾದರೂ ತಿಳಿದಿದ್ದರೆ ಬೆಂಬಲ ಮತ್ತು ಸಹಾಯಕ್ಕಾಗಿ ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು 14567 ಅಂದರೆ 14567ಗೆ ಉಚಿತವಾಗಿ ಕರೆ ಮಾಡಬಹುದು ದೂರು ದಾಖಲಿಸಬಹುದು 14567 ಈ ಉಚಿತ ದೂರವಾಣಿ ಕರೆ ಮಾಡಿದರೆ ಅಲ್ಲಿನ ಸಿಬ್ಬಂದಿ ನಿಮಗಾಗಿ ಸಹಾಯ ಮಾಡಲು ಉತ್ಸುಕರಾಗಿರುತ್ತಾರೆ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಯಾವುದೇ ದೂರುಗಳನ್ನು ಆಲಿಸಿ ವಿವರಗಳನ್ನು ಪಡೆದು ಅವರ ಜಿಲ್ಲಾ ತಾಲೂಕುಗಳಲ್ಲಿರುವ ಇಲಾಖೆಯ ನಿಯೋಜಿತ ಸಿಬ್ಬಂದಿ ಫೀಲ್ಡ್ ರೆಸ್ಪಾನ್ಸ್ ಆಫೀಸರ್ ಅಂದರೆ ಕ್ಷೇತ್ರ ನಿರ್ವಹಣಾಧಿಕಾರಿಗಳು ಇವರಿಗೆ ಮಾಹಿತಿ ನೀಡುತ್ತಾರೆ ಜಿಲ್ಲೆಯ ನಿಯೋಜಿತ ಸಿಬ್ಬಂದಿ ಈ ದೂರನ್ನು ತ್ವರಿತವಾಗಿ ಪರಿಹರಿಸುವ ಪ್ರಯತ್ನ ಮಾಡುತ್ತಾರೆ ನನ್ನ ಹೆಸರು ವಿಕ್ರಮ ಅಂತ ಹೇಳಿ
ನಾನು ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಅಂದರೆ ನ್ಯಾಷನಲ್ ಹೆಲ್ಪ್ ಲೈನ್ ಫಾರ್ ಸೀನಿಯರ್ ಸಿಟಿಸನ್ 1 4 5 6 7 ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಫೀಲ್ಡ್ ರೆಸ್ಪಾನ್ಸ್ ಆಫೀಸರ್ ಆಗಿ ಕೆಲಸ ಹಿರಿಯ ನಾಗರಿಕರ ಸಹಾಯವಾಣಿ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಚಾಲ್ತಿಯಲ್ಲಿದೆ ಸೊ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಈ ಒಂದು ಹೆಲ್ಪ್ ಲೈನ್ ನೈಟಿಂಗಲ್ ಮೆಡಿಕಲ್ ಟ್ರಸ್ಟ್ ಹಾಗೂ ಜಿಲ್ಲಾ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವುಗಳ ಸಹಯೋಗದೊಂದಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುತ್ತದೆ ಸೊ ಇದರ ಪ್ರಮುಖವಾದ ಕಾರ್ಯವೇನಂತಂದರೆ ಅಸಹಾಯಕತೆಯಲ್ಲಿರ್ತಕ್ಕಂತಹ ಹಿರಿಯ ನಾಗರಿಕರು ಅವರು ಏನೇ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ನಮಗೆ ಕರೆ ಮಾಡಿತು ಅಂತಂದಾಗ ನಾವು ಅವರಿಗೆ ಸಹಾಯವನ್ನು ಮಾಡ್ತೇವೆ ಸೊ ಅದೇ ರೀತಿ ನಮ್ಮಲ್ಲಿ ಯಾವುದೇ ಅವರು ಕೇಳ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಅಥವಾ ಬೇಡಿಕೆಗಳಾಗಿರ್ಬೋದು ಯಾವುದೇ ಇದು ಕೂಡ ನಮಗೆ ಕರೆ ಮಾಡಿದ್ರು ಕೂಡ ನಾವು ಅವ್ರಿಗೆ ಆದಷ್ಟು ರೀತಿಯಲ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ ಅದೊಂದು ಮತ್ತು ಈಗ ನೀವು ನೋಡಿದ್ದೀರಾ ಮನೆಗಳಲ್ಲಿ ಅವ್ರಿಗೆ ಬಡಿದು ಬಡಿದು ಮಾಡೋವಂಥದ್ದು ಬಯೋದು ಮಾಡೋವಂಥದ್ದು ಸೊ ಈ ರೀತಿ ಸಮಸ್ಯೆಗಳಿದ್ದಾಗಲೂ ಕೂಡ ನಮ್ಗೆ ಕರೆ ಮಾಡಿದ್ರು ಕೂಡ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅದಲ್ಲದೆ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡಿಕೊಂಡು ಅಸಹಾಯಕತೆಯಲ್ಲಿ ಅವರು ಏನಾದರೂ ಕೂಡ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು ಅಂದರೂ ಕೂಡ ಕರೆ ಮಾಡ್ತಾ ಕೂಡ ನಾವು ಇಮಿಡಿಯೇಟ್ ಆ ಒಂದು ಸ್ಥಳಕ್ಕೆ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಫಸ್ಟ್ ಅವರಿಗೆ ನಾವು ಒಂದು ಹಾಸ್ಪಿಟಲಲ್ಲಿ ಅವರಿಗೆ ನಾವು ಟ್ರೀಟ್ಮೆಂಟ್ನ ಕೊಡಿಸಿದ ನಂತರ ಅವ್ರನ್ನ ಮನೆಗೆ ಸೇರಿಸುವಂಥದ್ದು ಮಾಡ್ತೀವಿ ಅಥವಾ ಇಲಾಖೆ ಅಡಿಯಲ್ಲಿರ್ತಕ್ಕಂತಹ ವೃದ್ಧಾಶ್ರಮಗಳಿಗೆ ಖಾಸಗಿ ವೃದ್ಧಾಶ್ರಮಗಳನ್ನು ನಾವು ಅದನ್ನು ಅಡ್ಮಿಟ್ ಮಾಡ್ತೀವಿ ಸೊ ಅದಲ್ಲದೆ ಅವರಿಗೆ ನಾವು ಕಾನೂನು ನೆರವು ಕೊಡುವಂಥದ್ದು ಪೆನ್ಷನ್ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಕೊಡುವಂಥದ್ದು ಅದೇ ರೀತಿ ಆ ಹಾಸ್ಪಿಟಲ್ ಆಗಿರ್ಬೋದು ಡೇ ಕೇರ್ ಸೆಂಟರ್ ಆಗಿರ್ಬೋದು ವಾಟ್ ಇನ್ನಿತರ ಯಾವುದೇ ರೀತಿಯಾದಂತಹ ಒಂದು ವಿಷಯಗಳನ್ನು ಅವರಿಗೆ ನಾವು ತಿಳಿಸ್ಕೊಡ್ತೀವಿ ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ಹಿರಿಯ ನಾಗರಿಕರು ಸಮಸ್ಯೆಗಳಿತ್ತು ಅಂತಂದರೆ ದಯಮಾಡಿ 1 4 5 6 7 ಈ ಒಂದು ಸಂಖ್ಯೆ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ಸೊ ಆ ಒಂದು ಸಮಸ್ಯೆಗಳಿಗೆ ನಾವು ಆದಷ್ಟು ರೀತಿ ನಾವು ಅವ್ರಿಗೆ ಬಗೆಹರಿಸ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ರಾಷ್ಟ್ರೀಯ ಸಾಮಾಜಿಕ ರಕ್ಷಣಾ ಸಂಸ್ಥೆ ಕರ್ನಾಟಕ ಸರ್ಕಾರದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಇದರ ಅನುಷ್ಠಾನ ಸಂಸ್ಥೆಯಾದ ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ ಜಂಟಿಯಾಗಿ ಹಿರಿಯ ನಾಗರಿಕರ ನೆರವಿಗೆ ನಿಂತಿವೆ ಸ್ನೇಹಿತರೆ ಉಚಿತ ಸಹಾಯವಾಣಿ ಸಂಖ್ಯೆ 1 4 5 6 7 1 4 5 6 7 ಇಲ್ಲಿಗೆ ಕರೆ ಮಾಡಿದರೆ ಹಿರಿಯ ನಾಗರಿಕರಿಗೆ ಸಹಾಯ ಹಸ್ತ ಚಾಚುವ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಪರಿಚಯ ಹಿರಿಯ ನಾಗರಿಕರಿಗೆ ಆರೈಕೆ ಸೌಲಭ್ಯಗಳ ಮಾಹಿತಿ ದೊರೆಯಲಿದೆ ಶೋಷಣೆಯ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಮೋಸ ಮತ್ತು ಕಿರುಕುಳ ಪ್ರಕರಣಗಳಲ್ಲಿ ಹಸ್ತಕ್ಷೇಪ ಪರಿತ್ಯಜಿಸಿದ ಹಿರಿಯ ನಾಗರಿಕರ ರಕ್ಷಣೆ ಮತ್ತು ಪುನರ್ವಸತಿ ಕಲ್ಪಿಸಲು ಹಿರಿಯರಿಗೆ ಸಹಾಯ ಸಿಗಲಿದೆ ಕಾನೂನು ಸಹಾಯ ಪಿಂಚಣಿ ಮತ್ತು ಜೀವಂತ ಪ್ರಮಾಣ ಪತ್ರವನ್ನು ಪಡೆಯಲು ಸಹಾಯ ಹಿರಿಯ ನಾಗರಿಕರ ಕುಂದುಕೊರತೆಗಳ ಪರಿಹಾರಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶನ ಇಲ್ಲಿ ಸಿಗಲಿದೆ ಹಿರಿಯ ನಾಗರಿಕರಿಗಾಗಿ ಮೀಸಲಾದ ಟೋಲ್ ಫ್ರೀ ಸಂಖ್ಯೆ 1 4 5 6 7 ಕರೆ ಮಾಡಿ ನೆನಪಿಡಿ ಬರೆದುಕೊಳ್ಳಿ ಈ ಸಂಖ್ಯೆಯನ್ನು ಸಂಗ್ರಹಿಸಿ ಇದನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಿ ನೆನಪಿಟ್ಟುಕೊಳ್ಳೋದು ಸುಲಭ 1 4 5 6 7 ಇದು ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಯಾವುದೇ ಮಾಹಿತಿ ಮಾರ್ಗದರ್ಶನ ಭಾವನಾತ್ಮಕ ಬೆಂಬಲ ಹಾಗೂ ಕ್ಷೇತ್ರ ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡಲು ನಾವಿದ್ದೇವೆ